ನಿರಂತರ ಉದ್ಯಾವರ ಸಂಘಟನೆಯ 5ನೇ ವರ್ಷದ ಸಂಭ್ರಮ ಆಚರಣೆಯ ಪ್ರಯುಕ್ತವಾಗಿ ಉದ್ಯಾವರ ದೇವಾಲಯದ ವಠಾರದಲ್ಲಿರುವಂತಹ ICYM ಸುವರ್ಣ ಮಹೋತ್ಸವ ಸ್ಮಾರಕ ವೇದಿಕೆಯಲ್ಲಿ ಆಯೋಜಿಸಿದಂತಹ 7 ದಿನಗಳ ಬಹುಭಾಷಾ ನಿರಂತರ ನಾಟಕೋತ್ಸವ ಉದ್ಯಾವರ ಸಂತ ಫ್ರಾನ್ಸಿಸ್ ಕೇಸಿವಾರ ದೇವಾಲಯದ ಪ್ರಧಾನ ಧರ್ಮಗುರು ವಂದನೀಯ ಸ್ನಾನಿ ಬಿ ಲೋಬೋ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ನಾಟಕ ಒಂದು ಪ್ರಬಲವಾದಂತಹ ಮಾಧ್ಯಮ. ಇನ್ನು ನಾಟಕಗಳಿಂದ ಸಭಿಕರಿಗೆ ಉತ್ತಮವಾದಂತಹ ಮೌಲ್ಯಗಳು ದೊರೆಯುತ್ತದೆ. ಉತ್ತಮ ನಾಟಕಗಳ ಮೂಲಕ ಜನರಿಗೆ ಉತ್ತಮ ಸಂದೇಶವನ್ನು ಕೂಡ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ಹೇಳಿದರು. ವೇಳೆಯಲ್ಲಿ ಅತಿಥಿಗಳಾಗಿ ಆಗಮಿಸಿದಂತಹ ಬಡಗುಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಮಾತನಾಡಿ, 7 ದಿನ ನಾಟಕ ಆಯೋಜನೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಒಂದು ನಾಟಕದಿಂದ ಉತ್ತಮ ಸಂದೇಶ ದೊರಕಲು ಸಂಘಟಕರು ಬಹಳಷ್ಟು ಪ್ರಯತ್ನವನ್ನು ಕೂಡ ಪಡ್ತಾರೆ. ಅಂತಹ ಉತ್ತಮ ಸಾಹಸಕ್ಕೆ ನಿರಂತರ ಉದ್ಯಾವರ ಮುಂದಡಿ ಇಟ್ಟಿದೆ ಎಂಬುದಾಗಿ ಸಂದರ್ಭದಲ್ಲಿ ಹೇಳಿದರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಕೆಂಡಕ್ಕೆ ಲೋಭನವನ್ನು ಹಾಕಬೇಕು, ಆ ಮೂಲಕ ನಮ್ಮ ಪಸರಿಸುವಂತೆ ಆಗಲಿ ಅಂತೇಳಿ ನಾವು ಆಶಿಸ್ತೇವೆ. ಉತ್ತಮ ಮೌಲ್ಯಗಳನ್ನು ಕೂಡ ಸಭಿಕರಿಗೆ ಇದರ ಮುಖಾಂತರ ಸಿಗುತ್ತದೆ. ಇದು ಒಂದು ಪ್ರಬಲವಾದ ಮಾಧ್ಯಮ. ರಾಮನ ಮುಖಾಂತರ ಜನರ ಮನಸ್ಸನ್ನು ತಿಳಿಪಡಿಸಲು ಆ ಒಂದು ವಿಚಾರದಲ್ಲಿ ಆ ಅವರ ಮನಸ್ಸನ್ನು ಅದರಲ್ಲಿ ಕೊಂಡೊಯ್ಯಲು ಸಾಧ್ಯವಿಲ್ಲ. ಆದ್ದರಿಂದ ಈ ಇಲ್ಲಿ ನಡೆಯುವ ಈ 7 ರಾಮದ ಮುಖಾಂತರ ಇಲ್ಲಿ ಬರುವ ಎಲ್ಲ ಸಭಿಕರ ಮನಸ್ಸು ಬೆಳಗಲಿ, ಅವರು ಮನೋರಂಜನೆಯನ್ನು ಕೂಡ ಪಡೆಯುವಂತಾಗಲಿ. ಅದರ ಮೂಲಕ ಇನ್ನೂ ಮುಖ್ಯವಾಗಿ ಉತ್ತಮ ಮೌಲ್ಯಗಳನ್ನು ಇಲ್ಲಿ ಪ್ರದರ್ಶಿಸುವ ಅಥವಾ ಆಕ್ಟ್ ಮಾಡುವ ಆಕ್ಟ್ರೆಸ್ ಮುಖಾಂತರ ನಮಗೆ ಸಿಗಲಿ ಎಂದು ಹಾರೈಸುವಾಗ ಜನರಿಗೆ ಸಿಗಲಿ, ಅವರು ಪಡುವ ಕಷ್ಟದ ಫಲ ದೇವರು ಅವರನ್ನು ಆಶೀರ್ವದಿಸಲಿ, ಅವರು ಇನ್ನು ಮುಂದು ಕೂಡ ಇಂಥ ಉತ್ತಮ ಕಾರ್ಯಗಳನ್ನು ರಾಮ ಪ್ರದರ್ಶಿಸುವ ಈ ಕಾರ್ಯವನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ಯಲಿ ಎಂದು ಹಾರಿಸುವಾಗ ಇವತ್ತಿನ ಈ ಗ್ರಾಮಕ್ಕೆ ಹಾಗೂ ಮುಂದೆ ಬರುವ 6 ಗ್ರಾಮಗಳಿಗೂ ಯಶಸ್ಸನ್ನು ಕೋರಿ ಈ ಉತ್ಸವವನ್ನು ಗ್ರಾಮದ ಉತ್ಸವವನ್ನು ನಾನು ಉದ್ಘಾಟಿಸುತ್ತೇನೆ. ಇನ್ನೇ ಅವಕಾಶ ಮಾಡಿಕೊಟ್ಟು ಬೆತ್ತ ಬೆತ್ತ ಕಲಾವಿದರಿಗೆ ಈವಾಗ ಚಾವಡಿಗೆ ಅಗಲ ಕಲೆಯನ್ನು ಪತ್ತಿದೆ ಪ್ರದರ್ಶನ ಮಾಡ್ತಾರೆ ಅವಕಾಶ ಮಾಡಿಕೊಂಡು ಕೇವಲ ನಾಟಕ ಮಾತ್ರ ಸೀಮಿತಂತೆ ಸಾಮಾಜಿಕ ಕಳಕಳಿಯ ಚಿಂತನೆ ಒಂದು ಸಮಾಜಮುಖಿ ಕೆಲಸ ಮಾಡ್ತೊಂದು ನಿರಂತರ ಉದ್ಯಾವರ ಪಟ್ಟಿನ ಸಂಸ್ಥೆಯ ಸ್ಥಾಪನೆ ಮಾಡ್ತೊಂದು ಈ ಸಂಸ್ಥೆಯ ಮುಖಾಂತರ ಸಾರ್ವಜನಿಕರನ್ನ ಮಕ್ಕಳ ಜನಪ್ರನ ಪ್ರೀತಿಗೆ ಪಾತ್ರ ಸಂಸ್ಥೆ ನಮ್ಮೊಟ್ಟಿಗೂ ನನಾತ್ ಬೇತೆ ಬೇತೆ ಕಾರ್ಯಕ್ರಮ ಮಾಡ್ತಿರುವಂತೂ ಸಂಸ್ಥೆ ಮಲ್ಲ ಮಟ್ಟದ ಬುಲೆವಾಡ ಸರ್ವಜನರ ಸಹಕಾರ ಸದಾ ಇಪಡು ಪಟ್ಟದು ನಮರ ಇಳಿತ ನಾಟಕ ತುಳು ನಾಟಕ ಇಂಥ ನಾಟಕ ಉಡುಪಿ ತುಳುಕೊಟ್ಟು ಪ್ರದರ್ಶನ ಕೊಡ್ತಿರ ನಾಟಕ ಆ ತಂಡದಲ್ಲಿ ಎಟ್ಟೆ
ಕಲಾವಿದರಲ್ಲಂದೆ ಉಡುಪಿ ತುಳುಕೊಟ್ಟು ಮಸ್ತ್ ಪ್ರಶಸ್ತಿ ಗೆದ್ದಿನ ತಂಡದ ನಾಟಕ ಇನ್ನಿತ ನಾಟಕ ಅಂಜನೆ ನನದ ಆದಿದಿನದ ನಾಟಕದ ಎಗ್ಗಡ್ಡೆ ನಾಟಕನು ಇನಿ ಜನರಲ್ಲಿಗೆ ಒಂದು ಪ್ರೇಕ್ಷಕ ವರ್ಗದಲ್ಲಿ ಅವಕಾಶ ಮಾಡಿಕೊಡ್ತೀನ ಈ ನಿರಂತರ ಉದ್ಯಾನದ ತಂಡ ಯಶಸ್ವಿಯಾಗಿ ಇನಿ ತುಳುತ ನಾಟಕ ಪ್ರಾರ್ಥನೆ ಮಾಡ್ಪನಾಗ ತುಳುಟು ಸಿಗುತ್ತೆ ದೇಪಣ್ಣ ತುಳುತ ನಾಟಕ ಒಂದು ತುಳುಟೆ ಯಾರನ್ನ ಮಾಡ್ತೇನೆ ಯಾರು ಉಡುಪಿ ತುಳುಕೊಟ್ಟದ ಒಂದು ಗುರುಕಾರಣ ಮತ್ತೆ ಗುರ್ತಿ ಪಡೋದಿಲ್ಲ ಧರ್ಮಗುರುಗಳು ಪಂಡಕನೆ ಈ ಒಂದು ವೇದಿಕೆ ಮುಖಾಂತರ ಮತ್ತೆ ಕಲಾವಿದರಿಗೆ ಅವಕಾಶ ಏನು ನಾಟಕ ಮಲ್ಪನೋ ಅಂತ ಸುಲಭ ದೇಪಟ್ಟ ಸಂಘಟಕರಿಗೆ ಮಾತ್ರ ಗೊತ್ತಾಯ್ತು ಕಷ್ಟದಾದ ಪಂಡ ಕಲಾವಿದರನ್ನ ಪ್ರೋತ್ಸಾಹ ಒಂದು ಎಂಟೆ ಸಂದೇಶ ನಾಟಕದ ಮುಖಾಂತರ ಇಲ್ಲಿ ಗುರುತಿನ ಮಲ್ಲ ಕೆಲಸನು ಈ ಕಲಾವಿದರ ತಂಡ ವಿಶೇಷವಾದ ನಿರಂತರ ಉದ್ಯೋಗ ಸಂಸ್ಥೆ ಜವಾಬ್ದಾರಿಗೆ ಸ್ವಲ್ಪ ಬಂದೊಂದಿಲ್ಲ ಅಂದ್ರೆ ತಂಡದ ಸದಸ್ಯರು ಭೇಟಿಯಾದ ಸಂದರ್ಭ ಮಸ್ತ್ ವಿಚಾರ ಚರ್ಚೆ ಮಾಡ್ತಾರೆ ಆರಂಭ ಆತದ ಈ ಪರ್ವ ನಿರಂತರವಾದ ನಡೆದ ಒವೇ ವಿಘ್ನದಂತೆ ಜನಪರ ಮನಸ್ಸು ಮುಟ್ಟು ನಂಚಿನ ಆ ಒಂದು ಕೆಲಸ ಈ ನಾಟಕದ ಹೆಸರಾದ ಆವಡ ಖಂಡಿತವಾದ ಎಡ್ಡೆ ಸಿದ್ಧಾಂತಗಳು ಎಡ್ಡೆ ತತ್ವಗಳು ಈ ನಾಟಕದ ಮೂಲಕ ಎಂಕಲಿಕ್ ಕಲ್ಪೇರಿಕ ಎಂಕಲಿಕ್ ಮನಸ್ಸು ಮುಟ್ಟು ನಂಚಿನ ವಿಚಾರಗಳನ್ನು ತಿರುಗಂಡ್ರೇಕ ಈ ನಾಟಕದ ಹೆಸರಾದ ನಂಗೆ ಸಾಧ್ಯವಾಗ